ಹಾಳಾಗೋಯ್ತು 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 ರಾಜ, ನನ್ನ ಮಗಳ ಜೀವನ ಹಾಳಾಗೋಯ್ತು. ಅವಳು ಕಂಡ ಕನಸು, ಇಟ್ಕೊಂಡಿದ್ದ ಆಸೆಗಳು ಎಲ್ಲ ಹಾಳಾಗೋಯ್ತು ರಾಜ. ತಾನಾಗೆ ಆಗಿರೋದಲ್ಲ, ನಿನ್ ಹೆಂಡತಿ ನಿನ್ ಹೆಂಡತಿನೇ ಹಾಳ್ ಮಾಡಿರೋದು. ನಿನ್ ಹೆಂಡತಿನೇ ನನ್ ಮಗಳು ಕುತ್ತಿಗೆ ಕೊಯ್ದು ಬಿಟ್ಲು ಕಣೋ. ನಿನ್ ಹೆಂಡತಿನೇ ನನ್ ಮಗಳು ಭವಿಷ್ಯನ ಸರ್ವನಾಶ ಮಾಡ್ಬಿಟ್ಲು ಕಣೋ. ಜಲಂಧರ, ಏನ್ ನಡೀತಾ ಇದೆ, ಏನ್ ನಡೆದಿದೆ ಅಂತ ತಿಳಿದೆ ತಲೆ ಕೆಟ್ಟು ಹೋಗ್ತಾ ಇದೀಯಮ್ಮ. ಮದುವೆ ಹುಡುಗ ಬದಲಾಗೋದಂದ್ರೆ ಏನು? ಸಂಜು ಕೊರಳಿಗೆ ತಾಳಿ ಕಟ್ಟಬೇಕಾಗಿರೋ ಆನಂದು ವರಲಕ್ಷ್ಮಿ ಕೊರಳಿಗೆ ಕಟ್ಟೋದಂದ್ರೆ ಏನು? ವಂಶಿ ಸಂಜುಗೆ ಯಾಕೆ ಕಟ್ಟಿದ ತಾಳಿನ? ಎಲ್ಲ ಅಯೋಮಯವಾಗಿ ಗೊಂದಲಮಯ ಆಗಿದೆ ಅಮ್ಮ. ಎಲ್ಲೋ ಏನೋ ತಪ್ಪು ನಡೆದಿದೆಯಮ್ಮ. ಅದಕ್ಕೆ ಮಹಾಲಕ್ಷ್ಮಿನೇ ಮೋಸ ಮಾಡಿದಾಳೆ ಅಂತ ನೀನ್ ಹೇಗೆ ಹೇಳ್ತೀಯ? ಇಲ್ಲ ಅಪ್ಪ, ಬರೀ ಹೇಳ್ತಿರೋದಲ್ಲ, ಇದೇ ಸತ್ಯ. ನಿಮ್ ಸೊಸೆ ಮಾಡಿರೋ ಮೋಸ ಗೊತ್ತಿಲ್ಲದೆ ಮದ್ವೆ ಗಂಡು ಬದಲಾಗಿರೋದಲ್ಲ, ನಿಮ್ ಸೊಸೆನೆ ಮದ್ವೆ ಗಂಡನ್ನ ಬೇಕು ಅಂತ ಬದಲಾಯಿಸಿದಾಳೆ. ನೋಡಿ ಇಲ್ಲಿ, ಇವನನ್ನ ಇವಳ ಪಕ್ಕ ಕೂಸಿ ತಾಳಿ ಕಟ್ಸಿದಾಳೆ. ಜಲಂಧರ, ನೀನೇನ್ ಮಾತಾಡ್ತಾ ಇದೆಯೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಮಂಟಪಕ್ಕೆ ನೀನೇ ಅಲ್ವಾ ಆನಂದನ ಕರ್ಕೊಂಡು ಬಂದಿದ್ದು? ಒಂದು ವೇಳೆ ನೀನಂದ ಹಾಗೆ ಮಹಾಲಕ್ಷ್ಮಿನೇ ಮದುವೆ ಆಗೋ ಹುಡುಗನ ಬದಲಾಯಿಸಿದ್ರೆ ಕನಿಷ್ಠ ಒಬ್ಬರಿಗಾದ್ರೂ ಕಾಣಿಸ್ಕೊಳ್ಳದೇ ಇರ್ತಿತ್ತಾ ಹೇಳು. ದುಃಖ ಆಗ್ತಿದೆ, ಕೋಪ ಬರ್ತಿದೆ. ಸರಿಯಾಗಿ ಹೇಳ್ಬೇಕು ಅಂತಂದ್ರೆ ನನ್ ಹೊಟ್ಟೆ ಉರ್ದು ಹೋಗ್ತಿದೆ. ಅಲ್ ನೋಡಿ, ನಿಮ್ಮ ಮೊಮ್ಮಗಳ ಭವಿಷ್ಯ ಈಗ ನಾಶ ಆಗೋಗಿದೆಯಮ್ಮ. ಅವಳು ಬದುಕ್ಬೇಕೋ ಸಾಯ್ಬೇಕು ಅಂತ ಗೊತ್ತಾಗ್ತೆ ಬೆತ್ತೆ ತರ ನೋಡ್ತಾ ನಿಂತಿದ್ದಾಳೆ. ಅವಳ ನೋವು ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಎಲ್ರು ಸೇರ್ಕೊಂಡು ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ. ನಾಚಿಕೆ ಆಗ್ತಿದೆ, ನೀವು ನಿಜವಾಗ್ಲೂ ನನ್ನ ತಂದೆ ತಾಯಿನೇನಾ ಅಂತ ಅನುಮಾನ ಬರ್ತಿದೆ.